ಚುನಾವಣೆ ಹೊತ್ತಲ್ಲೇ ಸಿಎಂಗೆ ವರ್ಣಾಘಾತ ಉಂಟಾಗಿದೆ. ಸಿದ್ದರಾಮಯ್ಯಗೆ ವಿಜೇಂದ್ರ ಅವರು ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡಿದ್ದಾರೆ. ತವರಿನಲ್ಲಿ ಸಿದ್ದುಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು. ವಿಸ್ತಾರ ನ್ಯೂಸ್ ನಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಇದು. ಈಗಾಗಲೇ ಮೈಸೂರು ಕ್ಷೇತ್ರವನ್ನ ಬಹಳ ಪೈಪೋಟಿಯಾಗಿ ತೆಗೆದುಕೊಂಡಿದ್ದಾರೆ. ಪ್ರತಿಷ್ಠೆಯ ಕಣವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಅಲ್ಲಿ ಗೆಲ್ಲಲೇಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗಿದೆ. ಇಂತಹ ಸಮಯದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸಿಎಂ ಅವರಿಗೆ ವರ್ಣಾಘಾತವನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ವಿಜೇಂದ್ರ ಅವರು ಕೊಟ್ಟಿರುವಂತಹ ಮಾಸ್ಟರ್ ಸ್ಟ್ರೋಕ್ ಏನು? ಹಾಗಾದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಏನು ಮೈಸೂರು ಹಾಗೆ ಚಾಮರಾಜನಗರ ಕ್ಷೇತ್ರ ಏನಿದೆ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅಲ್ಲಿ ಅಭ್ಯರ್ಥಿಗಳನ್ನ ಬಹಳ ಲೀಡ್ ನಿಂದ ಗೆಲ್ಲಿಸಬೇಕು ಅಂತ ಈಗಾಗಲೇ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇದರ ನಡುವೆನೆ ಈಗ ಯಡಿಯೂರಪ್ಪ ಅವರು ವಿಜೇಂದ್ರ ಅವರು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತಹ ಮಾಸ್ಟರ್ ಸ್ಟ್ರೋಕ್ ಇದು. ಅದರ ಇನ್ಸೈಡ್ ಸ್ಟೋರಿ ನಿಮ್ಮ ವಿಸ್ತಾರ ನ್ಯೂಸ್ ನಲ್ಲಿ. ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಲೇಬೇಕು, ಆ ಗೆಲುವನ್ನ ಪ್ರತಿಷ್ಠೆಯಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸ್ವೀಕಾರ ಮಾಡಿದ್ದಾರೆ. ಒಂದ್ ಕಡೆ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಪ್ರೆಸ್ ಮೀಟ್ ಅನ್ನ ನಡೆಸ್ತಾ ಇದ್ದಾರೆ. ಆ ಪ್ರೆಸ್ ಮೀಟ್ ಕೂಡ ಒಂದ್ ಕಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇತ್ತ ವಿಜೇಂದ್ರ ಅವರು ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡಿದ್ದಾರೆ. ಲಿಂಗಾಯತ ಮುಖಂಡ ಗುರು ಪಾದಸ್ವಾಮಿ ಬಿಜೆಪಿ ತೆಕ್ಕೆಗೆ ಈಗ ಬಂದಿದ್ದಾರೆ. ಸಿದ್ದರಾಮಯ್ಯ ಏಟಿಗೆ ಬಿವೈ ವಿಜೇಂದ್ರ ಅವರು ಕೊಟ್ಟಿರುವಂತಹ ಎದುರೇಟ್ ಇದು. ವರ್ಣಾದಲ್ಲಿ ಸಿಎಂಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ ಬಿವೈ. ಸಿದ್ದರಾಮಯ್ಯ ಪರಮಾಪ್ತನನ್ನೇ ಬಿಜೆಪಿಗೆ ಸೆಳೆದಿದ್ದಾರೆ ಬಿವೈ. ಲಿಂಗಾಯತ ಮುಖಂಡ ಗುರುಪಾದಸ್ವಾಮಿ ಬಿಜೆಪಿ ತೆಕ್ಕೆಗೆ ಬಂದಿದ್ದಾರೆ. ಇವರು ಸುಮಾರು 45 ವರ್ಷಗಳಿಂದ ಸಿದ್ದರಾಮಯ್ಯ ಅವರ ಜೊತೆಗಿದ್ದಂತಹ ನಾಯಕ. ಅಂತಹ ನಾಯಕನನ್ನೇ ಈಗ ಬಿಜೆಪಿಗೆ ಸೆಳೆಯುವಲ್ಲಿ ಬಿವೈ ವಿಜೇಂದ್ರ ಅವರು ಸಕ್ಸಸ್ ಆಗಿದ್ದಾರೆ. 45 ವರ್ಷದಿಂದ ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ರು. ಸಿದ್ದರಾಮಯ್ಯ ಅವರ ಆಪ್ತ ಗುರುಪಾದಸ್ವಾಮಿ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ಬಿಜೆಪಿ ತೆಕ್ಕೆಗೆ ಅವರು ಬರ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಾರೆ ಗುರುಪಾದಸ್ವಾಮಿ ಅವರು. ವರುಣ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಸೇರಿದಂತೆ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ ತಮ್ಮ ಪ್ರಭಾವವನ್ನ ಇವರು ಹೊಂದಿದ್ದಾರೆ. ಈಗ ಬಿಜೆಪಿಯನ್ನ ಅವರು ಸೇರ್ತಾ ಇದ್ದಾರೆ. ಗುರುಪಾದಸ್ವಾಮಿ ಜೊತೆಗೆ 5ಕ್ಕೂ ಹೆಚ್ಚು ಪ್ರಮುಖರು ಕೂಡ ಬಿಜೆಪಿಗೆ ಸೇರ್ಪಡೆಗೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಅವರು ಬಿಜೆಪಿಯನ್ನ ಸೇರ್ಪಡೆ ಆಗ್ತಾ ಇದ್ದಾರೆ. ಗುರುಪಾದಸ್ವಾಮಿ ಅವರು ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಆದ್ರೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ಬಿಜೆಪಿಗೆ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. ಅವರ ಜೊತೆಗೆ 5 ಜನ ಪ್ರಮುಖರು ಕೂಡ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಲಕ್ಷ್ಮಣ್ ಅವರು ಅದು ಬಿಟ್ಟರೆ ಚಾಮರಾಜನಗರದ ಅಭ್ಯರ್ಥಿ ಇವತ್ತವರೆಗೂ ನಮಗೆ ಸಂಪರ್ಕ ಮಾಡಿಲ್ಲ. ಕಾಂಗ್ರೆಸ್ ಬಿಡಲಿಕ್ಕೆ ನೇರವಾಗಿ ಯಾರು ಕಾರಣ? ಕಾಂಗ್ರೆಸ್ ಪಕ್ಷದ ಮುಖಂಡಗಳ ಅಸಡ್ಡೆ ಕಾರಣ. ಮುಖಂಡರು ಅಂದರೆ ಯಾರು? ಜಿಲ್ಲೆ ರಾಜ್ಯ ಮುಖಂಡಗಳು. ಈಗ KPCC ಇದು ನಮ್ಮ ಏನು ಲೋಕಸಭಾ ಅಭ್ಯರ್ಥಿನ ಆಯ್ಕೆ ಮಾಡುವಂಥ ಪ್ರಮುಖರು ಯಾರ್ಯಾರು ನಮ್ಮ ರಾಜ್ಯದಲ್ಲಿದ್ದಾರೆ ಅವ್ರು ಯಾರಿಗೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಕಾಣುತ್ತೆ. ಅಥವಾ ಗುರುಪಾಸ್ವಾಮಿ ಒಬ್ಬ ವೀರಶೈವ, BJP ಎಲ್ಲ ಓಟ್ ಹೋಗ್ತಾರೆ, ಸುಮ್ಮನೆ ನಮ್ಮ ಹತ್ರ ಇದ್ದಾರೆ ಇವರು ಅನ್ನೋ ತರಕ್ಕೆ ಅವರಿವರು ಲಕ್ಷ್ಮಣ್ ಅವರು. ಅದು ಬಿಟ್ಟರೆ ಚಾಮರಾಜನಗರದ ಅಭ್ಯರ್ಥಿ ಇವತ್ತವರೆಗೂ ನಮಗೆ ಸಂಪರ್ಕ ಮಾಡಿಲ್ಲ. ಕಾಂಗ್ರೆಸ್ ಬಿಡಲಿಕ್ಕೆ ನೇರವಾಗಿ ಯಾರು ಕಾರಣ? ಕಾಂಗ್ರೆಸ್ ಪಕ್ಷದ ಮುಖಂಡಗಳ ಅಸಡ್ಡೆ ಕಾರಣ. ಮುಖಂಡರು ಅಂದರೆ ಯಾರು? ಜಿಲ್ಲೆ ರಾಜ್ಯ ಮುಖಂಡಗಳು. ಈಗ KPCC ಇದು ನಮ್ಮ ಏನು ಲೋಕಸಭಾ ಅಭ್ಯರ್ಥಿನ ಆಯ್ಕೆ ಮಾಡುವಂಥ ಪ್ರಮುಖರು ಯಾರ್ಯಾರು ನಮ್ಮ ರಾಜ್ಯದಲ್ಲಿದ್ದಾರೆ ಅವ್ರು ಯಾರಿಗೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಕಾಣುತ್ತೆ. ಅಥವಾ ಗುರುಪಾಸ್ವಾಮಿ ಒಬ್ಬ ವೀರಶೈವ, BJP ಎಲ್ಲ ಓಟ್ ಹೋಗ್ತಾರೆ, ಸುಮ್ಮನೆ ನಮ್ಮ ಹತ್ರ ಇದ್ದಾರೆ ಇವರು ಅನ್ನೋ ತರಕ್ಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ. ರಂಗಸ್ವಾಮಿ, ಒಂದ್ ಕಡೆ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ ಮೈಸೂರು ಹಾಗೆ ಚಾಮರಾಜನಗರ ಕ್ಷೇತ್ರವನ್ನ, ಇದ ಗುರುಪಾದಸ್ವಾಮಿ ಅವರು ಬಿಜೆಪಿಗೆ ಸೇರ್ತಾ ಇರೋದ್ರಿಂದ ಯಾವ ರೀತಿಯ ಹಿನ್ನಡೆ ಆಗ್ಬಹುದು ಸಿಎಂ ಸಿದ್ದರಾಮಯ್ಯ ಅವರಿಗೆ? ಲೀನಶ್ರೀ, ಬಿವೈ ವಿಜೇಂದ್ರ ಅವರು ಕಳೆದ ಬಾರಿ ಮೈಸೂರಿಗೆ ಭೇಟಿ ಕೊಟ್ಟಿದ್ದ ಸಂದರ್ಭದಲ್ಲಿ ಆಗಿನ ಸನ್ನಿವೇಶದೊಳಗಡೆ ಬಿಜೆಪಿಯಲ್ಲಿದ್ದ ಒಂದಷ್ಟು ಪ್ರಮುಖ ನಾಯಕರು ಕಾಂಗ್ರೆಸ್ ಅನ್ನು ಸೇರ್ಪಡೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ರು. HV ರಾಜೀವ್ ಅವರ ನೇತೃತ್ವದಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಆ ಸಂದರ್ಭದಲ್ಲಿ ವರುಣ ವಿಧಾನಸಭಾ ಕ್ಷೇತ್ರದ ವೀರಶೈವ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕ ಅಂತ ಗುರುತಿಸಿಕೊಂಡಿರುವ, ಅಂದ್ರೆ ಬಿಜೆಪಿ ಒಳಗಡೆ ಏನು ವರುಣ ಕ್ಷೇತ್ರದ ಟಿಕೆಟ್ ಅನ್ನು ಕೇಳುವಷ್ಟರ ಮಟ್ಟಿಗೆ ತನ್ನ ಪ್ರಾಬಲ್ಯವನ್ನು ಇಟ್ಟುಕೊಂಡಿರುವ ಸದಾನಂದ ಅವರು, ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರು, ಅವರು ಕಾಂಗ್ರೆಸ್
ಎಸ್ ನತ್ತಮುಖ ಮಾಡಿದ್ರು. ವಿಜಯೇಂದ್ರ ಅವರು ಅಂದು ರಾತ್ರಿಯೇ ಸದಾನಂದ ಅವರನ್ನ ಹೋಟೆಲ್ ಒಂದರಲ್ಲಿ ಭೇಟಿಯಾಗಿ ಅವರನ್ನ ಮನವೊಲಿಸಿ ಬಿಜೆಪಿಯಲ್ಲೇ ಉಳಿಸಿಕೊಂಡಿದ್ರು. ಅಂದ್ರೆ ಬಿಜೆಪಿಯಲ್ಲೇ ಇದ್ದ ಸದಾನಂದ ಅವರು ಕಾಂಗ್ರೆಸ್ಗೆ ಹೋಗಬೇಕಾಗಿತ್ತು, ಅದನ್ನ ತಡೆಯುವಲ್ಲಿ ವಿಜಯೇಂದ್ರ ಯಶಸ್ವಿಯಾಗಿದ್ರು. ಈಗ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ನಲ್ಲಿದ್ದ ಗುರುಪಾದ ಸ್ವಾಮಿ ಅವರನ್ನ ಬಿಜೆಪಿಗೆ ಸೆಳೆದುಕೊಳ್ಳುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ವರುಣಾ ವಿಧಾನಸಭಾ ಕ್ಷೇತ್ರ, ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ ಕಾರಣಕ್ಕಾಗಿ ಆ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಸಂಪೂರ್ಣವಾಗಿ ಬಿಜೆಪಿ ಪರವಾಗಿದೆ ಅನ್ನುವಂತಹ ವಾತಾವರಣ ಕಳೆದ ಮೂರು ಚುನಾವಣೆಗಳಲ್ಲಿ ಅಂದರೆ ಡಿಲಿಮಿಟೇಷನ್ ಆದ ನಂತರದಲ್ಲಿ 2008 ವರುಣಾ ಕ್ಷೇತ್ರ ರಚನೆಯಾಯಿತು. ಆಗಿನಿಂದ ಈವರೆಗೂ ಬಿಜೆಪಿಗೆ ಲಿಂಗಾಯತರು ಕೈ ಹಿಡಿತಾರೆ, ಇನ್ನುಳಿದ ಮತಗಳು ಕಾಂಗ್ರೆಸ್ಗೆ ಬರ್ತವೆ, ಆ ಕಾರಣಕ್ಕಾಗಿ ಕಾಂಗ್ರೆಸ್ ಗೆದ್ದು ಬರುತ್ತೆ ಅನ್ನುವಂತಹ ವಾತಾವರಣ ಇತ್ತು. ಅಂತಹ ಸಂದರ್ಭದಲ್ಲಿಯೂ ಕಾಂಗ್ರೆಸ್ಗೆ ಒಂದಷ್ಟು ವೀರಶೈವ ಲಿಂಗಾಯತ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಗುರುಪಾದ ಸ್ವಾಮಿ ಅಂತಹ ಒಂದಷ್ಟು ಸ್ಥಳೀಯ ನಾಯಕರು ಪ್ರಮುಖವಾಗಿ ಕೆಲಸವನ್ನು ಮಾಡುತ್ತಿದ್ದು. ಅಂತಹ ಮಹತ್ವದ ನಾಯಕರೊಬ್ಬರು ಈಗ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಯನ್ನು ಸೇರ್ತಾ ಇರುವಂತಹದ್ದು ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಂತೂ ಹೌದು. ಇನ್ನು ಈ ಚೇಂಜ್ ಓವರ್ ಏನಿದೆ ಅಥವಾ ಈ ಪಕ್ಷಾಂತರ ಏನಿದೆ, ಈ ಪಕ್ಷಾಂತರದಲ್ಲಿ ಅತಿ ಮುಖ್ಯ ಭಾಗವಾಗಿ ಗಮನಿಸಬೇಕಾಗಿರೋ ಹೆಸರು ಅಂತಂದ್ರೆ ಎಸ್ ಬಾಲರಾಜ್ ಅವರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಅವರು ಗುರುಪಾದ ಸ್ವಾಮಿ ಅವರನ್ನು ಕನ್ವಿನ್ಸ್ ಮಾಡಿದ್ರು. ವಿಜಯೇಂದ್ರ ಅವರ ನಾಯಕತ್ವ ಪಕ್ಷದಲ್ಲಿ ಇರುವ ಕಾರಣಕ್ಕಾಗಿ ವೀರಶೈವ ಲಿಂಗಾಯತ ಸಮುದಾಯದ ಗುರುಪಾದ ಸ್ವಾಮಿ ಸಹಜವಾಗಿ ಬಿಜೆಪಿ ಅತ್ತ ಸೇರ್ತಾರೆ. ಇಂದು ಸಂಜೆ 4 ಗಂಟೆಗೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಸೇರ್ಪಡೆ ಕಾರ್ಯಕ್ರಮ ಆಯೋಜನೆ ಆಗಿದೆ. ಲೀನಶ್ರೀ. ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.